ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೋರೆಕಾಯಿ ದೋಸೆ ಮಾಡ್ತಾ ಇದ್ದೀನಿ. ಇದು ತುಂಬ ಬೇಗನೆ ಆಗುತ್ತೆ. ನೀವು 1 ಗಂಟೆ ಇದು ಅಕ್ಕಿನ ನೆನೆಸಿಟ್ಟರೆ ಸಾಕು. ನಾನು ಒಂದು ಸ್ಮಾಲ್ ಸೈಜು, ಒಂದು ಚಿಕ್ಕ ಸೈಜು ಸೋರೆಕಾಯಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್ಸು. 2 ಹಸಿಮೆಣಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, 1/2 ಇಂಚು ಶುಂಠಿ. ನಾವು ಮೊದಲು ರುಬ್ಕೊಂಡ್ಬಿಡೋಣ. ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಅಕ್ಕಿ. ಇದರಲ್ಲಿ ಸೋರೆಕಾಯಿ ಪೀಸಸ್ಸು, ಹಸಿಮೆಣಸಿನ್ಕಾಯಿ, ಶುಂಠಿ ರುಬ್ಕೊಂಬಿಡೋಣ. ಇದನ್ನು ಮಿಕ್ಸರಲ್ಲಿ ರುಬ್ಕೊಂಡಿದ್ದೀನಿ. ದೋಸಾ ಕನ್ಸಿಸ್ಟೆನ್ಸಿ ಇದೆ ಸಾಕು. ಇವಾಗ ನಾವು ದೋಸಾ ಹಾಕ್ಕೊಳ್ಳೋಣ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತವ ಇಟ್ಟಿದ್ದೀನಿ, ಇದಕ್ಕೆ ದೋಸೆ ಹಾಕ್ಕೊಳ್ಳೋಣ. ಇದನ್ನ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರನೇ ಎಲ್ಲ ದೋಸೆ ಹಾಕ್ಕೊಳ್ಳೋಣ. ದೋಸೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಇದು ಫಾಸ್ಟ್ ಆಗುತ್ತೆ, ಇದಕ್ಕೇನು ಫರ್ಮೆಂಟೇಷನ್ ಬೇಡ. ತಿರುಗಿಸ್ಕೊಳ್ಳೋಣ. ಇದಾಗಿದೆ, ತೆಗೆಯೋಣ. ಎಲ್ಲ ದೋಸೆ ಹಾಕ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ. ಹೆಲ್ದಿನೂ, ಬೇಗನೆ ಫಾಸ್ಟಾಗಿ ಹಾಕ್ಕೊಬೋದು. ನೀವು ಟ್ರೈ ಮಾಡಿ, ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.